ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಕರಾವಳಿ ಸ್ವಾದ ಇವತ್ತಿನ ವಿಡಿಯೋದಲ್ಲಿ ಪುರಿ ಉಂಡೆ ಅಥವಾ ಮಂಡಕ್ಕಿ ಉಂಡೆನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಕೇವಲ ಎರಡೆರಡು ಪದಾರ್ಥನ ಹಾಕಿ ತುಂಬಾ ಈಸಿಯಾಗಿ ಕೇವಲ ಐದೇ ನಿಮಿಷದಲ್ಲಿ ಈ ಲಡ್ಡುನ ಮಾಡ್ಕೋಬಹುದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಪೂರಿ ಉಂಡೆ ಮಾಡಲಿಕ್ಕೆ ಈ ರೀತಿಯಾದ ಮಂಡಕ್ಕಿನ ತೊಗೊಂಡಿದ್ದೀನಿ ಮಂಡಕ್ಕಿ ಕ್ರಿಸ್ಪಿ ಆಗಿರಬೇಕು ಒಂದು ವೇಳೆ ಮಂಡಕ್ಕಿ ಗರ್ಗರಿ ಆಗಿಲ್ಲ ಮೆತ್ತಗಾಗಿದೆ ಅಂದರೆ ಸ್ಟೋವ್ ಮೇಲೆ ಇಟ್ಟು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ನೋಡಿ ಈ ರೀತಿ ಗರ್ಗರಿ ಆಗಬೇಕು ನೆಕ್ಸ್ಟ್ ನಾನಿಲ್ಲಿ ಒಂದು ಬೌಲ್ ತೊಗೊಂಡು ಅದರಲ್ಲಿ ಆರು ಕಪ್ ಆಗುವಷ್ಟು ಮಂಡಕ್ಕಿ ಹಾಕೋತಾ ಇದ್ದೀನಿ ಈ ರೀತಿ ಯಾವುದಾದ್ರೂ ಬೌಲ್ ಅಥವಾ ಕಪ್ಪಲ್ಲಿ ಅಳತೆ ಮಾಡಿ ಹಾಕೋದ್ರಿಂದ ಬೆಲ್ಲ ಹಾಕಲಿಕ್ಕೂ ಈಸಿ ಆಗುತ್ತೆ ನೋಡಿ ನಾನಿಲ್ಲಿ ಆರು ಕಪ್ ಆಗುವಷ್ಟು ಮಂಡಕ್ಕಿ ಹಾಕ್ಕೊಂಡಿದ್ದೀನಿ ಇದನ್ನು ಇವಾಗ ಸೈಡಲ್ಲಿಟ್ಟು ನೆಕ್ಸ್ಟ್ ಬೆಲ್ಲ ಕರೆಸ್ಕೊಳ್ಲಿಕ್ಕೆ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದರಲ್ಲಿ ಎರಡು ಕಪ್ ಆಗುವಷ್ಟು ಬೆಲ್ಲ ಹಾಕೋತಾ ಇದ್ದೀನಿ ಬೆಲ್ಲ ಕರಗಲಿಕ್ಕೆ ಕಾಲು ಕಪ್ ಆಗುವಷ್ಟು ನೀರು ಹಾಕ್ಕೊಳ್ಳಿ ಬೆಲ್ಲ ಚೆನ್ನಾಗಿ ಕರಗ್ಲಿಕ್ಕೆ ಬಿಡಿ ಆರು ಕಪ್ ಮಂಡಕ್ಕಿಗೆ ಎರಡು ಆಗುವಷ್ಟು ಬೆಲ್ಲ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಬೆಲ್ಲ ಚೆನ್ನಾಗಿ ಕರಗಿದೆ ಇದನ್ನ ಇವಾಗ ಸೋಸಿ ಹಾಕೋಬೇಕು ಬೆಲ್ಲದಲ್ಲಿ ಕಸ ಏನಾದರೂ ಇರುತ್ತೆ ಅಂತ ನಾನು ಸೋಸಿ ಹಾಕೋತಾ ಇದ್ದೀನಿ ಬೆಲ್ಲ ಚೆನ್ನಾಗಿದ್ದರೆ ಹಾಗೇ ಯೂಸ್ ಮಾಡಬಹುದು ನಂತರ ನಾನಿಲ್ಲಿ ಅರ್ಧ ಚಮಚ ಆಗುವಷ್ಟು ತುಪ್ಪ ಹಾಕೋತಾ ಇದ್ದೀನಿ ಇದು ಕಂಪ್ಲೀಟ್ಲಿ ಆಪ್ಷನಲ್ ತುಪ್ಪ ಹಾಕೋದ್ರಿಂದ ತುಪ್ಪದ ಫ್ಲೇವರ್ ಬರುತ್ತೆ ಅಷ್ಟೇ ಹಾಕ್ಲೇಬೇಕಂತಿಲ್ಲ ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೋಬಹುದು ಬರೀ ಮಂಡಕ್ಕಿ ಮತ್ತು ಬೆಲ್ಲ ಇದ್ದರೆ ಸಾಕು ಎರಡೇ ಪದಾರ್ಥದಿಂದ ಈ ಲಡ್ಡುನ ಮಾಡ್ಕೋಬಹುದು ಬೆಲ್ಲನ ಚೆನ್ನಾಗಿ ಪಾಕ ಮಾಡ್ಕೋಬೇಕು ಸ್ವಲ್ಪ ಗಟ್ಟಿನೇ ಪಾಕ ಮಾಡ್ಕೋಬೇಕಾಗತ್ತೆ ಒಂದು ಪ್ಲೇಟಲ್ಲಿ ಸ್ವಲ್ಪ ನೀರು ತೊಗೊಂಡು ಸ್ವಲ್ಪ ಪಾಕನ ಹಾಕಿ ಆವಾಗವಾಗ ಪಾಕನ ಚೆಕ್ ಮಾಡ್ತಾ ಇರಿ ನೋಡಿ ಈ ರೀತಿ ನೀರಲ್ಲಿ ಸ್ವಲ್ಪ ಪಾಕ ಹಾಕಿದ ತಕ್ಷಣ ಪಾಕ ನೀರಲ್ಲಿ ಹರಡ್ಕೋಬಾರ್ದು ಗಟ್ಟಿ ಆಗಬೇಕು ನೋಡಿ ಸ್ವಲ್ಪ ಇದು ಮೆತ್ತಗಿದೆ ಈ ರೀತಿ ಪ್ರೆಸ್ ಮಾಡಿದಾಗ ಇದು ಗಟ್ಟಿ ಆಗಬೇಕು ಇದು ಸ್ವಲ್ಪ ಮೆತ್ತಗಿರೋದ್ರಿಂದ ಇನ್ನು ಸ್ವಲ್ಪ ಪಾಕ ಮಾಡ್ಕೋಬೇಕು ಆಲ್ಮೋಸ್ಟ್ ಪಾಕ ಆಗಿದೆ ಇನ್ನು ಸ್ವಲ್ಪ ಇದನ್ನು ಕುದಿಸ್ಕೊಂಡು ಮತ್ತೆ ನೀರಲ್ಲಿ ಹಾಕಿ ಚೆಕ್ ಮಾಡ್ಕೋತಾ ಇದ್ದೀನಿ ಪಾಕನ ಸರಿಯಾಗಿ ಮಾಡ್ಕೊಂಡಿಲ್ಲ ಅಂದ್ರೆ ಉಂಡೆ ಬೇಗ ಮೆತ್ತಗಾಗತ್ತೆ ಗರ್ಗರಿ ಆಗಿರಲ್ಲ ನೋಡಿ ಈ ರೀತಿ ಪ್ರೆಸ್ ಮಾಡಿದಾಗ ಇದು ಗಟ್ಟಿ ಆಗ್ಬೇಕು ನೋಡಿ ಸೌಂಡ್ ಸಹ ಬರ್ತಾ ಇದೆ ನೋಡಿ ಈ ರೀತಿ ಪ್ರೆಸ್ ಮಾಡಿದಾಗ ಒಂದ್ ಚೂರು ಗಟ್ಟಿಯಾಗಿರಬೇಕು ಗಟ್ಟಿಯಾಗಿರ್ಬೇಕು ಈ ರೀತಿ ಪಾಕನ ಮಾಡ್ಕೊಳ್ಳೋದ್ರಿಂದ ಲಡ್ಡು ತುಂಬಾ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಇವಾಗ ಇಮ್ಮಿಡಿಯೇಟ್ ಆಗಿ ಮಂಡಕ್ಕಿನ ಹಾಕೋಬೇಕು ಮಂಡಕ್ಕಿ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಗ್ಯಾಸ್ನ ಲೋ ಅಲ್ಲಿ ಇಟ್ಕೊಂಡೆ ಮಿಕ್ಸ್ ಮಾಡ್ಕೋಬೇಕು ಪಾಕದಲ್ಲಿ ಮಂಡಕ್ಕಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಸರಿಯಾಗಿ ಮಿಕ್ಸ್ ಆಗಿಲ್ಲ ಅಂದರೆ ಉಂಡೆ ಕಟ್ಲಿಕ್ಕೆ ಕಷ್ಟ ಆಗುತ್ತೆ ಸರಿಯಾಗಿ ಅಂಟ್ಕೊಳ್ಳಲ್ಲ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಸ್ಟೋವ್ನ ಆಫ್ ಮಾಡ್ಕೋಬೇಕು ಮುಂಚೆನೇ ಆಫ್ ಮಾಡಿಕೊಂಡೆ ಮಂಡಕ್ಕಿ ಹಾಕಿ ಮಿಕ್ಸ್ ಮಾಡುವಷ್ಟರಲ್ಲಿ ಪಾಕ ಗಟ್ಟಿಯಾಗಿ ನಂತರ ಸ್ಟೋವಿಂದ ಇಳಿಸಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಆಗಿ ಬೇಗ ಬೇಗನೆ ಉಂಡೆನ ಮಾಡ್ಕೋಬೇಕು ಲೇಟ್ ಮಾಡಿದರೆ ಗಟ್ಟಿಯಾಗಿಬಿಡತ್ತೆ ಬಿಸಿ ಇರೋದ್ರಿಂದ ಹಾಗೆಯೇ ಉಂಡೆ ಕಟ್ಕೊಳ್ಳಿಕ್ ಹೋಗ್ಬಿಡಿ ಕೈ ಸುಡತ್ತೆ ನೋಡಿ ಈ ರೀತಿ ಕೈಗೆ ಸ್ವಲ್ಪ ನೀರನ್ನು ಹಚ್ಕೊಂಡು ಸ್ವಲ್ಪ ಮಿಕ್ಸ್ಚರ್ನ ತೊಗೊಂಡು ನೋಡಿ ಈ ರೀತಿ ಉಂಡೆನ ಮಾಡಿಕೊಂಡ್ರೆ ಆಯಿತು ನಿಮಗೆ ಉಂಡೆ ಯಾವ ಸೈಜಲ್ಲಿ ಬೇಕು ಅಂತ ನೋಡಿಕೊಂಡು ಅಷ್ಟು ಮಿಕ್ಚರ್ನ ತೊಗೊಂಡು ನೋಡಿ ಈ ರೀತಿ ಬೇಗ ಬೇಗನೆ ಉಂಡೆನ ಮಾಡ್ಕೊಳ್ಳಿ ಎರಡು ಕೈಯಿಂದ ನೋಡಿ ಈ ರೀತಿ ಟೈಟಾಗಿ ಪ್ರೆಸ್ ಮಾಡ್ತಾ ಉಂಡೆ ಮಾಡ್ಕೊಂಡ್ರೆ ಆಯಿತು ನೋಡಿ ಇದು ರೆಡಿ ಆಗಿದೆ ಎಷ್ಟು ಈಸಿಯಾಗಿ ಮಾಡ್ಕೋಬಹುದಲ್ವಾ ಒಂದು ವೇಳೆ ಈ ಮಿಕ್ಸ್ಚರ್ ಗಟ್ಟಿ ಆಯಿತು ಉಂಡೆ ಮಾಡಲಿಕ್ಕೆ ಆಗಲ್ಲ ಅಂದರೆ ಸ್ಟವ್ ಮೇಲೆ ಇಟ್ಟು ಒಂದರಿಂದ ಎರಡು ನಿಮಿಷ ಲೋ ಫ್ಲೇಮಲ್ಲಿಟ್ಟು ಬಿಸಿ ಮಾಡ್ಕೊಳ್ಳಿ ಬೆಲ್ಲ ಕರಗಿ ಆಮೇಲೆ ಈಸಿಯಾಗಿ ಉಂಡೆನ ಮಾಡ್ಕೋಬಹುದು ನೋಡಿ ನಾನಿಲ್ಲಿ ಸ್ಟವ್ ಮೇಲೆ ಇಟ್ಟು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಈಸಿಯಾಗಿ ಲಡ್ಡು ಮಾಡ್ಕೋಬಹುದು ತುಂಬಾ ಈಸಿಯಾಗಿ ಬೇಗನೆ ಮಾಡ್ಕೊಳ್ಳುವಂತಹ ಉಂಡೆ ರೆಸಿಪಿ ಇದು ಮನೆಯಲ್ಲಿ ಮಂಡಕ್ಕಿ ಇದ್ದರೆ ಬೆಲ್ಲದ ಪಾಕನ ಮಾಡಿಕೊಂಡು ಕೇವಲ ಐದೇ ನಿಮಿಷದಲ್ಲಿ ಈ ಉಂಡೆನ ಮಾಡ್ಕೋಬಹುದು ತಿನ್ನಲಿಕ್ಕೆ ತುಂಬಾ ರುಚಿಯಾಗಿರುತ್ತೆ ಅದು ಅಲ್ಲದೆ ಬೇಗ ಹಾಳಾಗಲ್ಲ ತುಂಬ ದಿನ ಇಟ್ಟು ತಿನ್ಬೋದು ನೋಡಿ ಪೂರಿ ಉಂಡೆ ಅಥವಾ ಮಂಡಕ್ಕಿ ಉಂಡೆ ರೆಡಿ ಆಗಿದೆ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತೆ ಸಿಕ್ತಿನ ಹೊಸ ವಿಡಿಯೋ ಧನ್ಯವಾದಗಳು